ರಾಮಕೃಷ್ಣ ಹೆಗಡೆಯವರನ್ನೇ ಮಣ್ಣು ಮುಗಿಸಿದ್ರು ಸಿದ್ದು ನ್ಯಾಮಗೌಡ. ಅದು 1991 ಸಮಯ. ಮಂಡಲ್ ಆಯೋಗದ ವಿರುದ್ಧ ದೇಶದಾದ್ಯಂತ ಎದ್ದಿದ್ದ ಕ್ರಾಂತಿಯಿಂದಾಗಿ 16 ತಿಂಗಳಲ್ಲಿ ವಿಪಿ ಸಿಂಗ್ ಅವರ ಸರ್ಕಾರನೇ ಬಿದ್ದು ಹೋಗಿ ಲೋಕಸಭೆ ಚುನಾವಣೆ ಘೋಷಣೆಯಾಗಿತ್ತು. ಆಗ ಬಾಬ್ರಿ ಮಸೀದಿ ಮತ್ತೆ ರಾಮ ಜನ್ಮಭೂಮಿ ನಡುವಿನ ಹೋರಾಟ ಕೂಡ ಭುಗಿಲೆದ್ದತ್ತು. ಇನ್ನು ಕರ್ನಾಟಕದಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದವರು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ. ಅಷ್ಟರಲ್ಲಾಗ್ಲಿ ಅವರು 3 ಸಾರಿ ಮುಖ್ಯಮಂತ್ರಿಯಾಗಿ ಭಾರಿ ಹೆಸರನ್ನ ಗಳಿಸಿದ್ರು. ಅವರ ಗೆಲುವು ಬಾಗಲಕೋಟೆಯಲ್ಲಿ ನಿಶ್ಚಿತ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಅವತ್ತು ಆಗಿದ್ದೇನ್ ಗೊತ್ತಾ, ಅವರ ವಿರುದ್ಧ ಸ್ಪರ್ಧಿಸಿದ್ದ ವ್ಯಕ್ತಿ ಒಬ್ಬ ರೈತ. ಅವರು ಮೊದಲನೇ ಬಾರಿ ಚುನಾವಣಾ ಕಣಕ್ಕೆ ಇಳಿದಿದ್ರು. ಆದ್ರೆ ರಾಮಕೃಷ್ಣ ಹೆಗಡೆಯವರ ಪ್ರತಿಷ್ಠೆಗೆ ಮರ್ಮಾಘಾತವಾಗುವಂತಹ ಫಲಿತಾಂಶ ಪ್ರಕಟವಾಗಿತ್ತು. ಅವರನ್ನ ಒಬ್ಬ ರೈತ 21,204 ಮತಗಳ ಅಂತರದಿಂದ ಸೋಲಿಸಿ ದೆಹಲಿಯ ಸಂಸತ್ಗೆ ಎಂಟ್ರಿ ಕೊಟ್ಟಿದ್ರು. ಅವರು ಬೇರೆ ಯಾರು ಅಲ್ಲ, ಸಿದ್ದಪ್ಪ ಭೀಮಪ್ಪ ನ್ಯಾಮಗೌಡ ಅಲಿಯಾಸ್ ಸಿದ್ದು ನ್ಯಾಮಗೌಡ. ರಾಮಕೃಷ್ಣರಂತಹ ಘಟಾನುಘಟಿ ರಾಜಕಾರಣಿಯನ್ನ ಒಬ್ಬ ಯಕ್ಕಶ್ಚಿತ್ ಯುವ ರೈತನೊಬ್ಬ ಸೋಲಿಸಿದ್ದು ಅವತ್ತು ಭಾರಿ ಸುದ್ದಿಯಾಗಿತ್ತು. ಲಿಂಗಾಯತ ಸಮುದಾಯದವರೇ ಹೆಚ್ಚಿರುವಂತಹ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತದಾರರು ಮುಖ ನೋಡಿ ಮಣೆ ಹಾಕದೆ ಸ್ಥಳದಲ್ಲಿ ನಿಜವಾಗಿಯೂ ಕೆಲಸ ಮಾಡಿದ ವ್ಯಕ್ತಿಯೊಬ್ಬ ಗೆಲ್ಲಲು ನೆರವಾಗಿದ್ರು. ಈ ಪ್ರದೇಶದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದ್ರೂ ಸಿದ್ದುವನ್ನ ಗೆಲ್ಲಿಸಲು ಕಾರಣಗಳು ಕೂಡ ಇದ್ವು. ರೈತ ನಾಯಕನಾಗಿದ್ದ ಸಿದ್ದು ನ್ಯಾಮಗೌಡ ಅವರು ಹಲವಾರು ರೈತರ ಚಳುವಳಿಯ ನೇತೃತ್ವವನ್ನ ವಹಿಸಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಕೃಷ್ಣ, ಮಲಪ್ರಭಾ ಮತ್ತೆ ಘಟಪ್ರಭಾ ನದಿಗಳು ಹರಿತಾ ಇದ್ರು. ಮೊದಲ ಬಾರಿ ಬ್ಯಾರೇಜ್ ನಿರ್ಮಿಸಲು ಸಿದ್ದು ನ್ಯಾಮಗೌಡ ಭಾರಿ ಶ್ರಮ ವಹಿಸಿದ್ರು. ಹೀಗಾಗಿನೇ ಅವರು ಬ್ಯಾರೇಜ್ ಸಿದ್ದು ಅಂತ ಕೂಡ ಫೇಮಸ್ ಆಗಿದ್ರು. ಇನ್ನು ಕ್ಷೇತ್ರದಲ್ಲಿ ಸಾಕಷ್ಟು ನೀರಿನ ಸಂಪನ್ಮೂಲ ಇದ್ರು ಅದರ ಪ್ರಯೋಜನ ಪಡೆಯೋಕೆ ಸಾಧ್ಯವಾಗಿರಲಿಲ್ಲ. ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ಕೃಷಿಗೆ ನೀರಿನ ಕೊರತೆ ಅನುಭವಿಸ್ತಾ ಇದ್ರು. ಆಗ ಪಂಪ್ಸೆಟ್ ಇರುವಂತಹ ಪ್ರತಿ ರೈತರಿಂದ 5 ರೂಪಾಯಿ ಸಂಗ್ರಹಿಸಿ 1 ಕೋಟಿ ರೂಪಾಯಿ ಸಂಗ್ರಹಿಸಿ ಬ್ಯಾರೇಜ್ ನಿರ್ಮಿಸಲು ಅವರು ಹೋರಾಟ ನಡೆಸಿದ್ದಲ್ಲದೆ ಸರ್ಕಾರದ ಅನುದಾನದ ಮೂಲಕ ಸಿದ್ದು ನ್ಯಾಮಗೌಡ ಅವರು ಬ್ಯಾರೇಜ್ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇನ್ನು 1988 ನಡೆದಿದ್ದ ಈ ಹೋರಾಟಕ್ಕೆ ಬಳುವಳಿಯಾಗಿ ಬಾಗಲಕೋಟೆ ರೈತರು ಮತ್ತೆ ಮತದಾರರು ಸಿದ್ದು ನ್ಯಾಮಗೌಡ ಅವರನ್ನ ಲೋಕಸಭೆ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲ್ಲಿಸಿದ್ರು. ಅಲ್ಲಿಂದ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಆವತ್ತಿನಿಂದ ಸಿದ್ದು ನ್ಯಾಮಗೌಡ ಅವರು ಹಲವಾರು ಏಳುಬೀಳುಗಳನ್ನ ಕಂಡಿದ್ದಾರೆ. 2008 ಜಿಲ್ಲೆಯ ಜಮಖಂಡಿ ವಿಧಾನಸಭಾ ಕ್ಷೇತ್ರದಿಂದ ಸೋತ್ರು 2013 ಮತ್ತೆ 2018 ಜಯಬೇರಿ ಬಾರಿಸಿದ್ರು. ಆದ್ರೆ ದುರದೃಷ್ಟವಶಾತ್ May 28 ಸೋಮವಾರ ಬೆಳಗಿನ ಜಾವ 4:30 ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 70 ವರ್ಷದ ಜನಪ್ರಿಯ ರಾಜಕಾರಣಿ ಸಿದ್ದು ನ್ಯಾಮಗೌಡ ಅವರು ಅಸುನೀಗಿದ್ದಾರೆ. ಅಪಘಾತದಲ್ಲಿ ಅವರ ಎದೆಗೆ ಭಾರಿ ಪೆಟ್ಟು ಬಿದ್ದಿದ್ರಿಂದ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರ ಅಂತ್ಯಕ್ರಿಯೆ ಜಮಖಂಡಿಯಲ್ಲಿ ಮಂಗಳವಾರ ನೆರವೇರೋ ಸಾಧ್ಯತೆ ಕೂಡ ಇದೆ.